ನೂರಕ್ಕೆ 100% ಈ ಸರಿ ಜೆಡಿಎಸ್ ಹಾಸನದಲ್ಲಿ ಗೆಲ್ಲೋದಂತ ಖಚಿತ. ಜೆಡಿಎಸ್ ಭದ್ರಕೋಟೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗೋದು 100ಕ್ಕೆ 100 ಖಚಿತ. ಹಾಸನ ಅಂತ ಅಂದ್ರೆ ಅಭಿವೃದ್ಧಿ ಅಂದ್ರೆ ಮೊದಲಾಗಿ ಫಸ್ಟ್ ದೇವೇಗೌಡರ ಹೆಸರು ಹೇಳ್ತಾರೆ. ಕಳ ಚುನಾವಣೆಯಲ್ಲಿ ಆಮಿಷಗಳಿಗೆ ಒಳಗಾಗಿ ಜನ ತಪ್ಪು ಮಾಡಿರಬಹುದು. ಈ ಸತಿ ಜನ ಆ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಲ್ಲ. ಮಾನ್ಯ ರೇವಣ್ಣ ಸಾಹೇಬರು ನಮ್ಮ ಮಾಜಿ ಶಾಸಕರಾದ ಪ್ರಕಾಶ್ ರಾಣ ಅವರು ಹಾಸನದಲ್ಲಿ 20 ವರ್ಷದಿಂದ ಮಾಡಿದ್ದಾರೆ. ಈಗಿನ ಶಾಸಕರು ಯಾವುದೇ ಒಂದು ಸ್ಕೂಲ್ ಕಟ್ಟ ಅವಶ್ಯಕತೆ ಇಲ್ಲ, ಒಂದು ಕಾಲೇಜ್ ಕಟ್ಟ ಅವಶ್ಯಕತೆ ಇಲ್ಲ, ಒಂದು ಇಂಜಿನಿಯರ್ ಕಾಲೇಜ್ ಕಟ್ಟ ಅವಶ್ಯಕತೆ ಇಲ್ಲ, ಆಸ್ಪತ್ರೆ ಕಟ್ಟ ಅವಶ್ಯಕತೆ ಇಲ್ಲ, ಅದು ಕಟ್ಟಕ್ಕೆ ಆಗೋದೂ ಇಲ್ಲ ಅವ್ರ ಕೈಯಲ್ಲಿ. ಹಾಸನ ಅಂತ ನೀವೇ ನೋಡಿದ್ದೀರಿ, ಸರ್ಕಾರಿ ಆಸ್ಪತ್ರೆ ಏನಿದೆ ಯಾವುದೇ ಒಂದು ಪ್ರೈವೇಟ್ ಆಸ್ಪತ್ರೆ ಹೈಟೆಕ್ ಆಸ್ಪತ್ರೆಗಿಂತ ಕಮ್ಮಿ ಇಲ್ಲ. ದೇವೇಗೌಡರು ಮತ್ತು ಕುಮಾರಣ್ಣರ ಕೊಡುಗೆ ಅಪಾರ. ಹಾಸನ ಜಿಲ್ಲೆಯಲ್ಲಿ 7-7 ಜೆಡಿಎಸ್ ಗೆಲ್ಲುತ್ತೆ, ಜೆಡಿಎಸ್ ಭದ್ರಕೋಟೆ ಮತ್ತೆ ಸಾಬೀತು ಆಗೇ ಆಗುತ್ತೀನಿ ಅಂತ ಯಾವುದೇ ಅಭ್ಯರ್ಥಿ ಆಗಲಿ ನಾನು ಸೋಲ್ತೀನಿ ಅಂತ ಹೇಳ್ತಾರಾ? ಮುಖ್ಯಮಂತ್ರಿ ಕುಮಾರಣ್ಣ ಆಗೇ ಆಗ್ತಾರೆ. ಹೋಸಲ ಏನೋ ಸ್ವಲ್ಪ ಎಡವಟ್ಟಾಗಿದೆ, ಈ ಸಲ ಯಾವುದೇ ಕಾರಣಕ್ಕೂ ಎಡವಟ್ಟಾಗಲ್ಲ. ಈ ಸದಿ ಟ್ರೆಂಡ್ ಸ್ವರೂಪ್ ಪ್ರಕಾಶ್ ಅವರೇ ಮತ್ತು ಅವ್ರ ತಂದೆ ಸ್ಥಾನ ತುಂಬುವಂತ ಎಲ್ಲಾ ಗುಣಲಕ್ಷಣಗಳು ಇರಲಿದೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಚಿಕ್ಕರೇ, ನಾವೀಗ ಹಾಸನ ಬೇಲೂರು ರಿಂಗ್ ರೋಡ್ ನಲ್ಲಿ ಇದೀವಿ. ಬೆಳಿಗ್ಗೆಯಿಂದ ಕೂಡ ಕರ್ನಾಟಕ ಟಿವಿ ಹಾಸನ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜನಾಭಿಪ್ರಾಯನ ಕೇಳ್ತಾ ಇದೆ. ನಮ್ಮ ಜೊತೆ ಒಂದಷ್ಟು ಜನ ಮತದಾರರಿದ್ದಾರೆ, ಅವ್ರೇನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಸುಮಂತ್. ಸುಮಂತ್, ಏನಿದೆ ಈ ಸಲ ಹಾಸನ ಟ್ರೆಂಡ್? ಸರ್, ಈ ಸರಿ ಹಾಸನ ಟ್ರೆಂಡ್ ಬಂದು ಜೆಡಿಎಸ್ ಇದೆ ಸರ್. 100ಕ್ಕೆ 100% ಈ ಸರಿ ಜೆಡಿಎಸ್ ಹಾಸನದಲ್ಲಿ ಗೆಲ್ಲೋದಂತ ಖಚಿತ. ಈಗಿರುವಂತ ಶಾಸಕರನ್ನ ಬದಲಿಸಬೇಕು ಅನ್ನೋ ನಿರ್ಧಾರಗಳು ಯಾಕೆ, ಏನು ಅಭಿವೃದ್ಧಿ ಆಗಿಲ್ವಾ ಅಥವಾ ಏನಂತ? ಸರ್, ಅಭಿವೃದ್ಧಿ ಪ್ರಶ್ನೆ ಅಲ್ಲ, ಅಭಿವೃದ್ಧಿ ಜೊತೆಗೆ ಬೇರೆ ತರದ ಅಂತದ ಗೊಂದಲಗಳಿದಾವೆ. ಕೆಲವರು ಅವ್ರ ಬಗ್ಗೆ ಇರೋಂಥದ್ದು, ಅವ್ರದ ಇದಂಥದ್ದು, ಅವ್ರ ಜೊತೆ ಇರೋರೇ ಸುಮಾರು ಜನ ಬಿಟ್ಟು ಬರ್ತಾ ಇದ್ದಾರೆ. ಇವತ್ತು ಕೂಡ ಸುಮಾರು ಪಂಚಾಯತಿಯಲ್ಲಿ ಆ ಪಕ್ಷದಲ್ಲಿದ್ದಂಥವ್ರು ಬಂದು ಜೆ ಡಿ ಎಸ್ ಸೇರ್ಪಡೆ ಆಗ್ತಿರೋಂಥದ್ದು ನಿಮಗೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದರಲ್ಲಿ ನೋಡ್ತಾನೆ ಇರ್ತೀರ. ಆದ್ದರಿಂದ ಈ ಸರಿ ಜನ ಬದಲಾವಣೆ ಕೇಳ್ತಿದ್ದಾರೆ, ಜೆ ಡಿ ಎಸ್ಗೋಸ್ಕರ ಬದಲಾವಣೆ ಕೇಳ್ತಾರೆ ಜೆ ಡಿ ಎಸ್ ಅಂತ. ಮಾತಾಡ್ಸಿ ನಿಮ್ಮನ್ನ, ನಾವು ಕೂಡ ಕರ್ನಾಟಕ ಟಿವಿ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ 4 ತಿಂಗಳು ಸರ್ವೆ ಮಾಡಿದ್ವಿ. ಇನ್ನೂ ಒಂದು ಸರ್ವೆ ಮಾಡ್ತೀವಿ ಈಗ ಫೆಬ್ರವರಿಲಿ. ಮಾರ್ಚ್ಗೆ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಎಲೆಕ್ಷನ್ ಡಿಕ್ಲೇರ್ ಆಗಿಬಿಡ್ತು ಅಂದರೆ. ಇಂಥ ಸಂದರ್ಭದಲ್ಲಿ ಜೆ ಡಿ ಎಸ್ಸಿಗೆ ಎಷ್ಟು ಸ್ಥಾನ ಬರುತ್ತೆ, ಕಾಂಗ್ರೆಸ್ಗೆ ಎಷ್ಟು ಬರುತ್ತೆ, ಬಿ ಜೆ ಪಿಗೆ ಎಷ್ಟು ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮ್ಯಾಜಿಕ್ ನಂಬರ್ ಲೆಕ್ಕಾಚಾರಕ್ಕೆ ಬಂದರೆ ಕುಮಾರಸ್ವಾಮಿ ಸಿ ಎಂ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಜನಾಭಿಪ್ರಾಯದಲ್ಲಿ ಕೂಡ. ಏನು ಜೆ ಡಿ ಎಸ್ಗೆ ಹೆಂಗೆ ಅಂದರೆ, ಜನ ಪ್ರಾಣ ಕೊಡ್ತೀನಿ ಅಂತಾರೆ, ಬಡ್ಡಿ ಮಗಂದು ಓಟ್ ಹಾಕಲ್ಲ, ಇದು ಸಮಸ್ಯೆ. ಇಷ್ಟೆಲ್ಲ ಆದರೂ ಕೂಡ ಜನ ಏನಂತಾರೆ ಅಂದರೆ, ಬಿ ಜೆ ಪಿ ಸಚಿವರಿರುವ ಕ್ಷೇತ್ರಗಳಲ್ಲಿ ಅಥವಾ ಕಾಂಗ್ರೆಸ್ ಶಾಸಕರಿರುವ ಕ್ಷೇತ್ರಗಳಲ್ಲಿ ನಮ್ಮಲ್ಲಿ ಇವ್ರು ಗೆಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರಾಗಲಿ ಅಂತ ಹಾಸನದ ಜನ ಹೇಳಬೇಕು. ಇದ್ರ ಬಗ್ಗೆ ಪ್ರೆಸೆಂಟು ಹಾಸನ ಸಿಟಿ ತಗೊಳ್ಳೋದಾದರೆ ಏನು ಹೇಳ್ತೀರಾ? ನಿಮ್ಮ ಹೆಸರೇನು? ಅಣ್ಣ, ನನ್ನ ಹೆಸರು ವಿಜಯಕುಮಾರ್ ಅಂತೇಳಿ. ಈ ಬಾರಿ ಹಾಸನದಲ್ಲಿ ಯಾರೇ ಒಂದು ಡೌಟ್ ಇಟ್ಕೊಳ್ಳೋದೇ ಬೇಡ, ಜೆ ಡಿ ಎಸ್ ಭದ್ರಕೋಟೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗೋದು 100ಕ್ಕೆ 100 ಖಚಿತ. ಹಾಸನ ಅಂತಂದರೆ ಅಭಿವೃದ್ಧಿ ಅಂದರೆ ಮೊದಲಾಗಿ ಫಸ್ಟ್ ದೇವೇಗೌಡರ ಹೆಸರು ಹೇಳ್ತಾರೆ, ಆಮೇಲೆ ರೇವಣ್ಣ ಸಾಹೇಬರ ಹೆಸರು ಹೇಳ್ತಾರೆ. ಇವತ್ತು ಅದೇ ರೀತಿ ಕಳ ಚುನಾವಣೆಯಲ್ಲಿ ಯಾವುದೋ ಒಂದು ಸಮುದಾಯದ ಮಿಸ್ಟೇಕ್ ಇರ್ಬೋದು ಅಥವಾ ಯಾವುದೋ ಒಂದು ಆಮಿಷಗಳಿಗೆ ಒಳಗಾಗಿ ಜನ ತಪ್ಪು ಮಾಡಿರ್ಬೋದು. ಈ ಸತಿ ಜನ ಆ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಲ್ಲ. ಯಾಕೆ ಅಂತಂದರೆ, ಹಾಸನ ಅಭಿವೃದ್ಧಿ ಅಂತಂದರೆ ನೀವು ನೋಡಿದ್ದೀರಿ, ಅಭಿವೃದ್ಧಿ ಅಂತಂದರೆ ಕೆಲವೊಂದು ರಸ್ತೆ ಚರಂಡಿ ಮಾತ್ರ ಅಲ್ಲ, ಸಾರ್ವಜನಿಕವಾಗಿ ಬೇಕಾಗ್ತಕ್ಕಂಥ ಆಸ್ಪತ್ರೆ ಇರ್ಬೋದು, ಶಿಕ್ಷಣಕ್ಕೆ ಬೇಕಾದಂಥ ಕಾಲೇಜು, ಸ್ಕೂಲ್ ವ್ಯವಸ್ಥೆಗಳು, ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು. ನೀವು ಇನ್ನೂ ದೊಡ್ಡ ಮಟ್ಟದಲ್ಲಿ ವ್ಯವಹಾರಿಕವಾಗಿ ತಾಲೂಕು ಮುಂದುವರಿಬೇಕು ಅಂದರೆ ಬೇಕಾದಂಥ ರಸ್ತೆಗಳು, ಹೈವೇಗಳು, ಎ ಪಿ ಎಂ ಸಿ ಮಾರ್ಕೆಟಿಂದ ಹಿಡಿದು ಎಲ್ಲ ರೀತಿಯ ವ್ಯವಸ್ಥಿತವಾದ ಸುಸಜ್ಜಿತವಾದ ಎಲ್ಲ ರೀತಿ ಸಾರ್ವಜನಿಕ ಸೌಲಭ್ಯಗಳು ಬೇಕಾಗಿರೋಂಥದ್ದನ್ನ ಮಾನ್ಯ ರೇವಣ್ಣ ಸಾಹೇಬರು, ನಮ್ಮ ಮಾಜಿ ಶಾಸಕರಾದ ಪ್ರಕಾಶ್ ರಾಣ ಅವರು ಹಾಸನದಲ್ಲಿ 20 ವರ್ಷದಿಂದ ಮಾಡಿದ್ದಾರೆ. ಈಗಿನ ಶಾಸಕರು ಯಾವುದೇ ಒಂದು ಸ್ಕೂಲ್ ಕಟ್ಟ ಅವಶ್ಯಕತೆ ಇಲ್ಲ, ಒಂದು ಕಾಲೇಜ್ ಕಟ್ಟ ಅವಶ್ಯಕತೆ ಇಲ್ಲ, ಒಂದು ಇಂಜಿನಿಯರ್ ಕಾಲೇಜ್ ಕಟ್ಟ ಅವಶ್ಯಕತೆ ಇಲ್ಲ, ಆಸ್ಪತ್ರೆ ಕಟ್ಟ ಅವಶ್ಯಕತೆ ಇಲ್ಲ, ಅದು ಕಟ್ಟಕ್ಕೆ ಆಗೋದಿಲ್ಲ ಅವ್ರ ಕೈಯಲ್ಲಿ. ಅಷ್ಟೆಲ್ಲ ಅವತ್ತಿನ ಕಾಲಕ್ಕೆ ಅವ್ರು ಮಾಡಿದ್ದಾರೆ. ಎಲ್ಲ ಜಾತಿ ಸಮುದಾಯಕ್ಕೂ ಸಮುದಾಯ ಭವನ ಮಾಡಿದ್ದಾರೆ, ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ದಾರೆ, ವಿದ್ಯಾಭ್ಯಾಸಕ್ಕೆ ಯಾವುದೇ ಕೊರತೆ ಇಲ್ಲ. ಹಾಸನ ಅಂತ ನೀವೇ ನೋಡಿದ್ದೀರಿ, ಸರ್ಕಾರಿ ಆಸ್ಪತ್ರೆ ಏನಿದೆ ಯಾವುದೇ ಒಂದು ಪ್ರೈವೇಟ್ ಆಸ್ಪತ್ರೆ, ಹೈಟೆಕ್ ಆಸ್ಪತ್ರೆಗಿಂತ ಕಮ್ಮಿ ಇಲ್ಲ. ನೀವು ಕೋವಿಡ್ ಬಂದ ಸಂದರ್ಭದಲ್ಲಿ ನೀವೇ ಗಮನಿಸ್ಬೋದು, ಬೆಂಗಳೂರಿಂದ ಹೊರಗಡೆ ರಾಜ್ಯಗಳಿಂದ ಬಂದು ಇಲ್ಲಿ ಪ್ರಾಣ ಉಳಿಸ್ಕೊಂಡು ಹೋಗಿದ್ದಾರೆ. ಯಾಕೆ ಅಂತಂದರೆ, 186 ವೆಂಟಿಲೇಟರ್ ಇರೋಂಥ ಒಂದೇ ಒಂದು ಆಸ್ಪತ್ರೆ ಕರ್ನಾಟಕದಲ್ಲಿ 3ನೇ ಸ್ಥಾನದಲ್ಲಿರೋ ಆಸ್ಪತ್ರೆ ಅಂದರೆ ಅದು ಹಾಸನ ಹಿಮ್ಸ್ ಆಸ್ಪತ್ರೆ. ಅದಕ್ಕೆ ನಮ್ಮ ರೇವಣ್ಣ ಸಾಹೇಬರು ಮತ್ತು ಪ್ರಕಾಶ್ ಅಣ್ಣವ್ರ ಕೊಡುಗೆ ಅಪಾರ, ದೇವೇಗೌಡರು ಮತ್ತು ಕುಮಾರಣ್ಣವರ ಕೊಡುಗೆ ಅಪಾರ. ಜನ ಇದೆಲ್ಲ ಮನಗಂಡಿದ್ದಾರೆ. ಇವತ್ತಿನ ಬೆಲೆ ಏರಿಕೆ ಇರ್ಬೋದು, ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗ್ತದೆ. ಇವತ್ತಿನ ಜೀವನ ವ್ಯವಸ್ಥೆ, ಒಂದು ಅಡುಗೆ ಎಣ್ಣೆ ಇರ್ಬೋದು, ಗ್ಯಾಸ್ ಇರ್ಬೋದು, ದಿನಸಿ ಇರ್ಬೋದು, ಎಲ್ಲ ವಿಚಾರದಲ್ಲೂ ಜನ ಕೊಳ್ಳೋಕ್ಕಾಗ್ದಲೇ ಅವ್ರ ಪರಿಸ್ಥಿತಿ
ಆರ್ಥಿಕವಾಗಿ ಕುಗ್ಗುವಾಗಿರೋದ್ರಿಂದ ಇವತ್ತು ಆ ಜನಗಳೇ ಸಂಪೂರ್ಣವಾಗಿ ಅದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯವರು ಇವತ್ತು ನಾವು ಹಾಸನ ತಾಲೂಕು ಅಂತಂದ್ರೆ ಜೆ ಡಿ ಎಸ್ನೇ ಗೆಲ್ಲಿಸ್ಬೇಕು, ಜೆ ಡಿ ಎಸ್ ಗೆದ್ದರೆ ಅಷ್ಟೇ ನಮಗೆ ನೆಮ್ಮದಿ ಬರೋದು ಸಾಧ್ಯ ಅಂತೇಳಿ ಎಲ್ಲ ತೀರ್ಮಾನ ಮಾಡೋದ್ರಿಂದ ಈ ಸಲ ಜೆ ಡಿ ಎಸ್ ಗೆದ್ದೇ ಗೆಲ್ಲುತ್ತೆ. ಹಾಸನ ತಾಲೂಕು ಅಷ್ಟೇ ಅಲ್ಲ, ಹಾಸನ ಜಿಲ್ಲೆಯಲ್ಲಿ 7-7 ಜೆ ಡಿ ಎಸ್ ಗೆಲ್ಲುತ್ತೆ, ಜೆ ಡಿ ಎಸ್ ಭದ್ರ ಕೊಟ್ಟರೆ ಮತ್ತೆ ಸಾಬೀತಾಗೇ ಆಗುತ್ತೆ. 7-7 ಗೆಲ್ಲಿಸ್ತೀವಿ ಅಂತ ಅರಸೀಕೆರೆ ಏನ್ ಮಾಡ್ತೀರಾ? ಶಿವಲಿಂಗೇಗೌಡರು ಉಲ್ಟಾ ಹೊಡೆದ್ರಲ್ಲ, ಶಿವಲಿಂಗೇಗೌಡರು ಅವ್ರದ್ದು ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಅಂತ ನಾವು ಅನ್ಕೊಂಡಿದ್ದೆ. ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನೋಡಿರೋ ಪ್ರಕಾರ ಶಿವಲಿಂಗೇಗೌಡರಿಗೆ 12ನೇ ತಾರೀಕು ತನಕ ಗಡುವು ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಒಂದು ಆಡಿಯೋ ವೈರಲ್ ಆಗಿತ್ತು, ಕಾಂಗ್ರೆಸ್ ಬರ 50,000 ಲೀಡರ್ ಗೆಲ್ತೀನಿ ಅಂತಿದ್ರು. ಈಗ ನಾನು ಗೆಲ್ತೀನಿ, ನಾನು ಗೆಲ್ತೀನಿ ಅಂತ ಯಾವುದೇ ಅಭ್ಯರ್ಥಿ ಆಗಲಿ ನಾನು ಸೋಲ್ತೀನಿ ಅಂತ ಹೇಳ್ತಾರಾ? ನೀವು ಹೇಳಿ ಯಾರಾದರೂ ನಾನು ಗೆಲ್ತೀನಿ ಅಂತ ಹೇಳೋದು. 50,000 ಲೀಡ್, ಹಾಂ ಲೀಡ್ ಯಾರು ನಮ್ಮ ಇಲ್ಲ. ನಾನು ಕಾಂಗ್ರೆಸ್ಗೆ ಹೋದ್ರೆ 50,000 ಲೀಡಲ್ಲಿ ಗೆಲ್ತೀನಿ ಅನ್ನುವಂತಹ ಶಿವಲಿಂಗೇಗೌಡರದು ಎನ್ನಲಾದ ಆಡಿಯೋ ವೈರಲ್ ಆಗಿತ್ತು. ಖಂಡಿತ ಅದು ಆಗಿತ್ತು. 50,000 ದುಡ್ಡು ಕೊಟ್ಟು ನನ್ನ ಜೊತೆ ಇರು, ನಾನು ಎಲ್ಲೋದ್ರು ಇರು ಅನ್ನೋ ಆಡಿಯೋನು ವೈರಲ್ ಆಗಿತ್ತು. ಇನ್ನೂ ಕೆಟ್ಟು ಅಸಭ್ಯವಾದ ಪದಗಳು ಬಳಕೆ ಮಾಡಿ ಮಾತಾಡಿದಂಥ ಆಡಿಯೋನು ವೈರಲ್ ಆಗಿದೆ. ಹಿಂಗೆ ಅವ್ರ ಜೀವನ ಏನು ವೈರಸ್ ಆಗೋಗ್ಬಿಟ್ರೆ ಯಾವುದೇ ರೀತಿ ಇದು ನಡೆಯೋದಿಲ್ಲ. ಜೆ ಡಿ ಎಸ್ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಅವ್ರು ಇದ್ದಿದ್ರೆ ಮುಂದಿನ ದಿನ ಶಾಸಕರು ಆಗೋರು ಮಿನಿಸ್ಟರ್ ಆಗೋಂಥ ಅವಕಾಶವೂ ಇತ್ತು. ಅಂಥ ಅವಕಾಶನ ಅವರು ಕೈಯಾರೆ ಕಳ್ಕತ್ತಿದ್ದಾರೆ. ಇನ್ನೂ ಅವಕಾಶ ಇದೆ. ಶಿವಲಿಂಗೇಗೌಡರ ಬಗ್ಗೆ ನಮ್ಗೆ ಅಪಾರವಾದ ಅಭಿಮಾನ ಇದೆ, ಯಾಕೆಂದ್ರೆ ನಮ್ಮ ರೇವಣ್ಣ ಸಾಹೇಬ್ ಅವರ ಸರಿಸಮಾನವಾಗಿ ಬೆಳೆದಿರತಕ್ಕಂಥ ರಾಜಕಾರಣಿ. ಅವ್ರು ಇವತ್ತು ಒಳ್ಳೆ ನಿರ್ಧಾರ ತಗೊಂಡು ಪಕ್ಷದಲ್ಲೇ ಉಳ್ಕೊಂಡು ನಮ್ಮ ಪ್ರಾದೇಶಿಕ ಪಕ್ಷದ ಜೊತೆಲೇ ಉಳ್ಕೊಂಡು ಅವ್ರು ಏನಾದ್ರು ನಮ್ಮ ಪಕ್ಷದಲ್ಲೇ ಅವ್ರು ಏನಾದ್ರು ಅಭ್ಯರ್ಥಿಯಾಗಿ ಆದರೆ ನೀವು ಹೇಳ್ದಂಗೆ ಕಳೆದ ಬಾರಿನೇ ಅವರು 35,000-38,000 ಲೀಡರ್ ಗೆಲ್ತಾರೆ. ಈ ಸಲ 50,000 ಮೀರಿದ ಅಂತದಲ್ಲಿ ನಮ್ಮ ಪಕ್ಷದಿಂದಲೇ ನಿಂತರೆ ಗೆಲ್ತಾರೆ. ಬೇರೆ ಪಕ್ಷಕ್ಕೆ ಹೋಗೋದು ನಡೆ ನಿರ್ಧಾರ ಏನಾದ್ರು ಅವ್ರು ತಗೊಂಡ್ರೆ ಅವ್ರ ವೈಯಕ್ತಿಕ ಜೀವನನ ಅವರೇ ಕೈಯಾರ ಹಾಳು ಮಾಡ್ಕೊತಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಮಾನ ಅಂತ ಅಭಿಪ್ರಾಯ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಸರ್ ನಮಸ್ತೆ, ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ಸರ್ ಏನಿದೆ ಹಾಸನ ಟ್ರೆಂಡ್ ಈ ಸಲ? ಸರ್ ಈ ಸಲ 100% ಜೆ ಡಿ ಎಸ್ ಗೆದ್ದೇ ಗೆಲ್ಲುತ್ತೆ. ಏಕೆಂತಂದರೆ ದೇವೇಗೌಡರು ಕೊಟ್ಟಿರೋಂಥ ಕೊಡುಗೆ ಆಗಿರ್ಬೋದು, ಕುಮಾರಣ್ಣ ಅವರ ಈ ಸಲ ಪಂಚರತ್ನ ಯಾತ್ರೆ ಆಗಿರ್ಬೋದು, ಮತ್ತು ಪಂಚರತ್ನ ಯಾತ್ರೆಯಲ್ಲಿ ಯಾವ್ಯಾವ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅದು ಆಶ್ವಾಸನೆಗಳು ಯಾವುದೇ ಕಾರಣಕ್ಕೂ ಸುಳ್ಳಾಗಲ್ಲ, ನಿಜ ಆಗೇ ಆಗುತ್ತೆ. ಮುಖ್ಯಮಂತ್ರಿ ಕುಮಾರಣ್ಣ ಆಗೇ ಆಗ್ತಾರೆ. ಹಾಗಾಗಿ ಇಲ್ಲಿ ನಮ್ಮ ಹಾಸನಕ್ಕೆ ಎಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೀವೇ ಮತದಾರರು ತಿಳ್ಕೊಂಡಿದ್ದಾರೆ. ಹೋದಸಲ ಏನೋ ಸ್ವಲ್ಪ ಎಡವಟ್ಟಾಗಿದೆ, ಈ ಸಲ ಯಾವುದೇ ಕಾರಣಕ್ಕೂ ಎಡವಟ್ಟಾಗಲ್ಲ. ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಗೆದ್ದೇ ಗೆಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಮಸ್ತೆ, ನಿಮ್ಮ ಹೆಸರು? ಚಿರು ಅಂತ. ಚಿರು ಅವರೇ, ಏನಿದೆ ಟ್ರೆಂಡ್ ಈ ಸಲ? ನೀವು ಜೆ ಡಿ ಎಸ್ ಅಂತೀರಾ, ಸಾಕಷ್ಟು ಜನ ಇಲ್ಲಿ ಜೆ ಡಿ ಎಸ್ ಅಂತ. ಅವರ ಈ ಸತಿ ಟ್ರೆಂಡು ಸ್ವರೂಪ್ ಪ್ರಕಾಶ್ ಅವರೇ. ಹೌದು, ಏನಂದರೆ ಅವ್ರ ತಂದೆ ಮಾಡಿರೋಂಥ ಒಳ್ಳೆಯ ಕೆಲಸ, ಸರಳ ಸಜ್ಜನಿಕೆ ರಾಜಕಾರಣಿ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಈಗ ಅವರು ಅವ್ರ ತಂದೆ ಕಳ್ಕೊಂಡು 4 ವರ್ಷ ಆಗಿದೆ. 4 ವರ್ಷದಿಂದ ಅವ್ರು ಮಾಡ್ತಿರೋ ಸಂಘಟನೆ, ಅವ್ರ ಜನಗಳ ಮಧ್ಯೆ ಇರುವಂಥ ರೀತಿ ನೀತಿಗಳನ್ನು ನೋಡಿದ್ರೆ ನಮಗೆ ಸೂಕ್ತವಾದ ಅಭ್ಯರ್ಥಿ ಇವರೇ. ಮತ್ತು ಅವ್ರ ತಂದೆ ಸ್ಥಾನ ತುಂಬುವಂಥ ಎಲ್ಲ ಗುಣಲಕ್ಷಣಗಳು ಇವರಲ್ಲಿದೆ, ಇವರೇ ಗೆದ್ದೇ ಗೆಲ್ತಾರೆ. ಆದ್ದರಿಂದ ನಾವು ಜೆ ಡಿ ಎಸ್ನಲ್ಲಿ ಇವ್ರನ್ನ MLA ಮಾಡ್ಕೊಂಡು ಬರೋಂಥ ಜವಾಬ್ದಾರಿನ ಒತ್ಕೊಂಡಿದ್ದೀವಿ, ನಾವು ಮಾಡ್ಕೊಂಡು ಬಂದೇ ಬರ್ತೀವಿ. ಮತ್ತೊಂದು ಕಡೆ ನಾನು ನಿಮ್ಮ ಈ ಪ್ರಶ್ನೆ ಯಾಕೆ ಹೇಳ್ತೀನಂದರೆ, ಪಕ್ಷ ಅಂತ ಬಂದಾಗ ಜೆ ಡಿ ಎಸ್ಸು, ವ್ಯಕ್ತಿ ಅಂತ ಬಂದಾಗ ಸ್ವರೂಪ, ಅಥವಾ ಅಭ್ಯರ್ಥಿ ಬದಲಾದರೂ ಕೂಡ ಜೆ ಡಿ ಎಸ್ ಪಕ್ಷನೇನ ಈ ಬಾರಿ ಹಾಸನದಲ್ಲಿ, ನಿಮ್ಮ ಅಭಿಪ್ರಾಯ? ಅದು ದೊಡ್ಡವ್ರ ನಿರ್ಧಾರ, ನಾವು ಒಟ್ಟಿನಲ್ಲಿ ಜೆ ಡಿ ಎಸ್, ದೇವೇಗೌಡರು, ಕುಮಾರಣ್ಣ, ರೇವಣ್ಣ ಅವರು, ಪ್ರಕಾಶ್ ಅಣ್ಣ, ಸ್ವರೂಪಣ್ಣ ಇವರೆಲ್ಲ ಅಭಿಮಾನಿಗಳು. ನಮಗೆ ಒಟ್ಟಿನಲ್ಲಿ ಹಾಸನಲ್ಲಿ JDS MLA ಆಗಬೇಕು. ಅದಕ್ಕೆ ಸೂಕ್ತವಾದ ಅಭ್ಯರ್ಥಿ ಈಗ ಏನೇ ಒಂದು ಈಗ ಯುದ್ಧ ಮಾಡಬೇಕು ಅಂದರೆ ನಮ್ಮಲ್ಲಿ ಬಾಣಗಳು, ಬತ್ತಳಿಕೆಗಳು ಇರಬೇಕಲ್ಲ. ಅದಕ್ಕೆ ಸೂಕ್ತವಾದ ಯಾವ ಅಸ್ತ್ರ ಪ್ರಯೋಗ ಮಾಡಬೇಕು, ಆ ಅಸ್ತ್ರ ಪ್ರಯೋಗ ಮಾಡಿದ್ರೆ ನಾವು ಯುದ್ಧದಲ್ಲಿ ಗೆಲ್ಲಕ್ಕಾಗುತ್ತೆ. ನಮಗೆ ಸೂಕ್ತವಾದ ಅಭ್ಯರ್ಥಿ ಅಸ್ತ್ರ ಸ್ವರೂಪವರಾಗಿದ್ದಾರೆ, ಅದಾಗಬೇಕು. ಅದರಿಂದ ನಾವು ಪ್ರೀತಮ್ ಗೌಡ್ರನ್ನ ಸೋಲ್ಸೋದು ನಮಗೆ ಗೊತ್ತಿದೆ. ಇವರಾದರೆ ವಾಲಂಟ್ರಿಯಾಗಿ ಜನಗಳ ಮಧ್ಯೆ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಸ್ವರೂಪ್ ನಮ್ಮನೆ ಮಗ, ತಬ್ಲಿ ಮಗನ ಗೆಲ್ಲಿಸ್ಬೇಕು ಅನ್ನೋದು ಹಾಸನ ಜನಗಳಿಗೆ ಬಂದುಬಿಟ್ಟಿದೆ. ಗೆದ್ದೇ ಗೆಲ್ಲಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ BJPಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ, ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.